ஹலோ யாரோ குருகுலே, நமஸ்தே ஏனோ சார். நான் ஒಂದು ಚಿಕ್ಕ ಪ್ರಶ್ನೆ ಕೇಳಬೇಕಾಯ್ತು ಸರ್. ಕೇಳ್ಬೇಡ, ನಿನ್ ಗುರುಗಳೇ ಅಂದಾಗ್ಲೇ ನೀನು ದೂರ ಆಗ್ಬಿಟ್ಟೆ ನನಗೆ. ಇಲ್ಲ, ಅಹೋರತ್ರ ಹ್ಮ್ ಹೇಳು. ಈಗ ನಾವು ಒಂದು ಗಿಡದ ಕೆಳಗಡೆ ಎಲ್ಲಾದರೂ ನಿಂತಿದ್ದಾಗ ಅಥವಾ ಕುಂತಿದ್ದಾಗ ಕುಳಿತಿರುವಾಗ ಪಕ್ಷಿಗಳೇನಾದ್ರೂ ಇದು ಮಾಡಿದ್ರೆ ಕೆಟ್ಟದ್ದು ಅಂತಾರೆ, ಅದೇನ್ ಸುಮ್ಮನೆ ನನಗೆ ಅರ್ಥ ಆಗ್ತಾ ಇಲ್ಲ. ಬಹಳ ದಿವಸದಿಂದ ನಿಮ್ಮನ್ನ ಕೇಳೋಣ ಅಂತ. ಅದು ಪಕ್ಷಿಗಳಲ್ಲಿ ಯೂರಿಕ್ ಆಸಿಡ್ ಇರುತ್ತೆ. ಓಕೆ, ಕಾಗೆ ಇದು ಮಾಡಿದ್ರೆ ಕೆಟ್ಟದ್ದು ಅಂತಾರೆ, ಮತ್ತೇನೋ ಇದು ಅಂತಾರೆ, ಅದು ನನಗೆ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಯಾವುದೇ ಪಕ್ಷಿ ಆಗಿರ್ಲಿ, ಕಾಗೆ ಆಗಿರ್ಲಿ, ಗಿಳಿ ಆಗಿರ್ಲಿ, ಅದರ ಮೋಷನ್ ಅಲ್ಲಿ, ಯೂರಿನ್ ಅಲ್ಲಿ ಆಸಿಡ್ ಇರುತ್ತೆ. ಆಸಿಡ್ ನಮ್ಮ ಚರ್ಮಕ್ಕೆ ಘಾಸಿ ಮಾಡುತ್ತೆ ಅಷ್ಟೇ, ಫಿಸಿಕಲ್ ಆಗಿ ಕೆಟ್ಟದ್ದು ಅಂತಷ್ಟೇ. ಏನೋ ನಮ್ ಟೈಮ್ ಚೆನ್ನಾಗಿಲ್ಲ ಅಂತ ಬಿದ್ದಿದೆ ಅಂತ ಅನ್ಕೋತಾರೆ. ಅದಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡ್ಬಿಡಕು, ಇಲ್ಲಾಂದ್ರೆ ಕೆಟ್ಟದ್ದು ಹೌದು, ಹಾಗೆ ಹೀಗೆ ಅಂತ. ಎಲ್ಲ ಭಯ ಬೀಳ್ಸಿದಾರಷ್ಟೇ. ಅದೇ ಸ್ನಾನ ಮಾಡಿದ್ರೆ ಸ್ವಲ್ಪ ಸ್ಕಿನ್ ಮೇಲೆ ಅಲರ್ಜಿ ಕಡಿಮೆ ಆಗತ್ತೆ, ಓ ಹಾಗೆ. ಇಲ್ಲಾಂದ್ರೆ ತುಂಬಾ ಅದು ಹರಡ್ಕೊಂಡ್ಬಿಡುತ್ತೆ ಸ್ಕಿನ್ ಎಲ್ಲ. ಓಕೆ, ಅವ್ರ ಹತ್ರ ತುಂಬಾ ಧನ್ಯವಾದಗಳು. ಒಳ್ಳೆ ಒಳ್ಳೆ ವಿಡಿಯೋಗಳು ನಾನು ನೋಡ್ತಾ ಇದ್ದೀನಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಇದು, ಜನರಿಗೆ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಾ. ಆಮೇಲೆ ಈ ಏನೋ ಮತ್ತೆ ಹೆಣ್ಮಕ್ಳಿಗೆ ಒಳ್ಳೆ ಇದು ಕೊಡ್ತಾ, ಒಳ್ಳೆ ದಾರಿ ತೋರಿಸ್ತಾ ಇದ್ದಾರೆ. ಏನು ಅಂದ್ರೆ ನಾರ್ಮಲ್ ಡೆಲಿವರಿಗೆ, ಅದ್ರ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅವ್ರ ಹತ್ರ ಅವ್ರೆ, ನಿಜವಾಗ್ಲು ತುಂಬಾ. ಈಗೇನಾಗಿದೆ ಅಂದ್ರೆ ಸಮಾಜ ಖಂಡಿತ ಈಗೇನು ಈ ಸಿಸರಿಂಗ್ ಅನ್ನೋದ್ರಲ್ಲೇ ಸಮಾಜಕ್ಕೆ ಹುಟ್ಟೋ ಮಕ್ಳು ತುಂಬಾ ಕೆಟ್ಟದ್ದು ಅಂತ ಹೇಳಿ ನೀವು ಹೇಳ್ತಾ ಇದ್ದೀವಿ, ನಿಜ ಅದು 100%. ಹಾಗಾಗಿ ಒಂದ್ ಹೆಣ್ಮಕ್ಳಿಗೆ ನೀವ್ ಹೇಳೋ ಮಾತಿನ ತುಂಬಾ ಧೈರ್ಯ ಅಂತ. ಓಕೆ, ತುಂಬಾ ಧನ್ಯವಾದಗಳು ಅವ್ರ ಹತ್ರ. ಥ್ಯಾಂಕ್ ಯು. ಓಕೆ.